ಪ್ಲಾಸ್ಟಿಕ್ ನಿಜವಾಗಿ ಮನುಕುಲ ಕಂಡುಕೊಂಡಂತಹ ಅತ್ಯಂತ ಉತ್ಕೃಷ್ಟವಾದ ಪದಾರ್ಥ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ನ ಉಪಯೋಗಗಳು ಅನ್ಲಿಮಿಟೆಡ್. ಅದು ಪ್ಲಾಸ್ಟಿಕ್ ನಿಂದ ಏನೆಲ್ಲ ಮಾಡೋಕ್ ಸಾಧ್ಯ ಅಂತ ಹೇಳಿ ಅದಕ್ಕೆ ಅಂತ್ಯವೇ ಇಲ್ಲ. ಅಂತ ಒಂದು ಒಳ್ಳೆಯ ಪದಾರ್ಥ ಪ್ಲಾಸ್ಟಿಕ್. ಆದ್ರೆ ಇಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಉಪಯೋಗಿಸಿದ ನಂತರ ಅದನ್ನ ಅಂತ್ಯಗೊಳಿಸುವ ವಿಧಾನ ಮಾತ್ರ ಅತ್ಯಂತ ಕೆಟ್ಟದಾಗಿದೆ. ಆ ಪ್ಲಾಸ್ಟಿಕ್ ಅನ್ನ ಅಂತ್ಯಗೊಳಿಸುವಂತಹ ವಿಧಾನವನ್ನು ನಾವು ಸರಿಪಡಿಸಿಕೊಂಡ್ರೆ ಈ ಪ್ಲಾಸ್ಟಿಕ್ ನ ಪ್ರಾಬ್ಲಮ್ಗೆ ಖಂಡಿತವಾಗಿಯೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಅನ್ನ ನಾವು ನಮ್ಮ ದೈಸೆ ಗ್ರಾಮ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ನ ಬ್ಯಾಗ್ಸ್ ಇರ್ಬೋದು, ಅದನ್ನ ಉಪಯೋಗಿಸಿದ ನಂತರ ಅದನ್ನ ಬೇಳದೆ ಅದೇ ರೀತಿ ನದಿಗಳಿಗೆ ತೊರೆಗಳಿಗೆ ಎಲ್ಲ ಬಿಟ್ಟು ಅಲ್ಟಿಮೇಟ್ಲಿ ಈ ನಮ್ಮ ರೇನ್ ವಾಟರ್ ಅಂದ್ರೆ ಮಳೆಯ ನೀರಿನೊಂದಿಗೆ ಅದನ್ನು ಸಮುದ್ರಕ್ಕೆ ಸೇರ್ತಾ ಇದೆ. ಈ ಸಮುದ್ರಕ್ಕೆ ಸೇರ್ತಾ ಇರುವಂತಹ ಪ್ಲಾಸ್ಟಿಕ್ ನ ಪ್ರಮಾಣ ಎಷ್ಟು ಇದೆ ಅಂತ ಹೇಳಿದ್ರೆ ಇದೇ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಸಮುದ್ರವನ್ನ ಸೇರಿದ್ರೆ 2050 ನಮ್ಮಲ್ಲಿ ಸಮುದ್ರದಲ್ಲಿ ಇರುವಂತಹ ಮೀನುಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಸಮುದ್ರದಲ್ಲಿ ಇರುವುದು ಅಂತ ಹೇಳಿ ತಜ್ಞರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಸಮುದ್ರಕ್ಕೆ ಸೇರಿದ್ದರಿಂದ ತುಂಬಾ ಪ್ರಾಕೃತಿಕ ಅವಘಡಗಳು ಸಂಭವಿಸ್ತವೆ. ಪ್ಲಾಸ್ಟಿಕ್ ನೀರಿನ ಮೇಲೆ ಕೇಳ್ತಾ ಇರೋದ್ರಿಂದ ಸೂರ್ಯನ ಉಷ್ಣತೆಗೆ ಪ್ಲಾಸ್ಟಿಕ್ ಸರಿಯಾಗಿ ಆ ಪ್ಲಾಸ್ಟಿಕ್ ನ ಮೈಕ್ರೋ ಆರ್ಗನಿಸಮ್ಸ್ ಏನಿದೆ ನೀರಿನೊಂದಿಗೆ ಸೇರಿ ಮೀನು ಅದೇ ರೀತಿ ಉಪ್ಪಿನೊಂದಿಗೆ ನಮ್ಮ ಜೀವಗಳನ್ನ ಸೇರ್ತಾ ಇದೆ. ಅದು ಪ್ಲಾಸ್ಟಿಕ್ ಅತ್ಯಂತ ಮಾರಕವಾದಂತಹ ಒಂದು ವಿಷ ವಸ್ತು. ಅದರಿಂದ ಹಲವಾರು ಕ್ಯಾನ್ಸರ್ ನಂತಹ ರೋಗ ಅದೇ ರೀತಿ ಬೇರೆ ರೋಗಗಳನ್ನ ಕೂಡ ಮನುಕುಲ ಎಂದು ಪಡೆದುಕೊಳ್ತಾ ಇದೆ. ನಮ್ಮ ಪ್ರಪಂಚ ಏನಿದೆ, ಮನುಕುಲ ಏನಿದೆ, ಅದು ಇವತ್ತಿಗೆ ಅಥವಾ ಇನ್ನೂ 50-100 ವರ್ಷಗಳಲ್ಲಿ ಎಂಡ್ ಆಗುವಂತದ್ದಲ್ಲ. ಇನ್ನು 1000-1000 ವರ್ಷಗಳಷ್ಟು ಮುಂದಕ್ಕೆ ಹೋಗಬೇಕಾಗಿದೆ. ಪ್ರಕೃತಿಯನ್ನು ನಾವು ಇಂದು ರಕ್ಷಿಸಿದ್ರೆ ಮುಂದಿನ ಜನಾಂಗ ನಮ್ಮನ್ನು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳುವುದು ಮತ್ತು ಮುಂದಿನ ಜನಾಂಗಕ್ಕೆ ಇದರಿಂದ ಹೆಲ್ಪ್ ಆಗುವುದಂತ ಗ್ಯಾರಂಟಿ. ಈ ನಮ್ಮ ಸಣ್ಣ ಪ್ರಯತ್ನ ಥೋನ್ಸೆ ಗ್ರಾಮದಲ್ಲಿ ಶುರುವಾಗಿದೆ. ಇದು ಮುಂದಕ್ಕೆ ಉಡುಪಿಯಾದ್ಯಂತ ಬೆಳೆಯಲಿ, ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೆಯಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಲಿ, ಭಾರತದಲ್ಲಿ ನಾವು ಏನು ಶುರು ಮಾಡಿದಂತ ಒಂದು ಕಾರ್ಯಕ್ರಮ ಮುಂದುವರಿಯಲಿ ಅಂತ ಹೇಳಿ ನನ್ನ ಸಣ್ಣ ಭಾಷಣವನ್ನು ಮುಗಿಸ್ತಿದ್ದೇನೆ. ಯಾಕಂದ್ರೆ ನಾನು ರೋಟರಿಯಿಂದ ಬಂದ ಜೈ ರೋಟರಿ ಹೇಳಲೇಬೇಕಾಗಿದೆ. ಜೈ ರೋಟರಿ, ಜೈ ಭಾರತ್.